ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಮಿನಿ ಕದನದಲ್ಲಿ ಜಯಭೇರಿ ಬಾರಿಸಿದ ಕೇಸರಿ ಪಡೆ. ಕಲಬುರಗಿಯಲ್ಲಿ BSY ಮತ್ತು ಮೋದಿ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ. ವಿಜಯೋತ್ಸವ ಆಚರಿಸಿದ ಬಿಜೆಪಿ ಕಾರ್ಯಕರ್ತರು. ಉಪಚುನಾವಣೆಯಲ್ಲಿ 12 ಕ್ಷೇತ್ರದಲ್ಲಿ ಅರಳಿದ ಕಮಲ. ಬಿಜೆಪಿಗೆ ನೈತಿಕತೆಯ ಜಯ ಸಿಕ್ಕಿದೆ. ಸುಭದ್ರಾ ಸರ್ಕಾರ ಗ್ಯಾರಂಟಿ ಎಂದ ಸಚಿವ ಜಗದೀಶ್ ಶೆಟ್ಟರ್. ಅರ್ಹರೆಂದು ಸಾಬೀತು ಮಾಡಿದ ಮತದಾರ. ಭರ್ಜರಿ ಗೆಲುವಿನ ನಗಾರಿ ಬಾರಿಸಿದ ಬಿಜೆಪಿ. ಯಡಿಯೂರಪ್ಪ ಸರ್ಕಾರಕ್ಕೆ ನೋ ಟೆನ್ಷನ್. ಉಪಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಬಿಜೆಪಿಯ ಸದಸ್ಯರು BSY ಮತ್ತು ಮೋದಿಯವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಬಿಜೆಪಿಯ ಸದಸ್ಯರು BSY ಮತ್ತು ಮೋದಿ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಡಾನ್ಸ್ ಮಾಡಿ ಸಂತೋಷದಿಂದ ಬಿಜೆಪಿಯ ಗೆಲುವಿನ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ದಿವ್ಯಾ ಹಾಗರಗಿ ಮಾತನಾಡಿ, BSY ನೇತೃತ್ವದಲ್ಲಿ ಮತ್ತೆ ನಾವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ 3.5 ವರ್ಷ ನಾವು ಆಳ್ವಿಕೆ ಮಾಡುತ್ತೇವೆ. ಕರ್ನಾಟಕದಾದ್ಯಂತ ಏನ್ ಅಭಿವೃದ್ಧಿ ಆಗಬೇಕೋ ಎಲ್ಲ ಅಭಿವೃದ್ಧಿಗಳು ಆಗುತ್ತವೆ ಎಂದು ಹೇಳಿದರು. ಏನು, ಈಗಾಗಲೇ 15 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು. ಇವತ್ತಿನ ದಿವಸ ಫಲಿತಾಂಶ ಹೊರಗಡೆ ಬಂದಿದೆ. ಇವತ್ತು ಏನಿಲ್ಲ ಅಂತಂದ್ರೆ 8 ಕ್ಷೇತ್ರಗಳಲ್ಲಿ ಆಲ್ರೆಡಿ ನಾವು ಗೆದ್ದಿದ್ದೀವಿ. ಇನ್ನೊಂದು 4-5 ಕ್ಷೇತ್ರಗಳಲ್ಲಿ ನಮ್ಮ BJP ಮುನ್ನಡೆ ಇದೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಹೆಮ್ಮೆ ಪುತ್ರ, ಗಂಡು ಗಲಿ, ರಾಜ ಹುಲಿ, ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಮತ್ತೆ ನಾವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ 3.5 ವರ್ಷ ನಾವು ಅಳವಿಕೆಯನ್ನ ಮಾಡ್ತೀವಿ. ಅವ್ರ ನೇತೃತ್ವದಲ್ಲಿ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಏನೇನು ಅಭಿವೃದ್ಧಿ ಆಗ್ಬೇಕು ಅದು ಅಭಿವೃದ್ಧಿ ಆಗೇ ಆಗುತ್ತೆ. ಸುಮಾರು ಏನಿಲ್ಲ ಅಂತಂದ್ರೆ 15-13 ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಆಗ್ತದ. ಯಡಿಯೂರಪ್ಪನವ್ರ ಕೈ ಬಲ ಪಡಿತದ. ಮತ್ತೆ ಯಡಿಯೂರಪ್ಪನವರು ಏನು ಕರ್ನಾಟಕದಲ್ಲಿ ಏನೇನು ಒಂದು ರೈತರಿಗಾಗಿ ಮಹಿಳೆಯರಿಗಾಗಿ ಏನೇನು ಕನಸುಗಳನ್ನು ಕಂಡಿದ್ರು ಆ ಕನಸುಗಳನ್ನು ಅವರು ಈಡೇರಿಸ್ತಾರಂತ ಒಂದು ಭರವಸೆ ಇದೆ. ಆ ಕಾರಣದಿಂದಾಗಿ ಆ ನಿಟ್ಟಿನಿಂದಾಗಿ ನಾವು ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ವತಿಯಿಂದ ನಮ್ಮ ಸರ್ದಾರ್ ಪಟೇಲ್ ವಲ್ಲಭಭಾಯಿ ಅಲ್ಲಿ ಒಂದು ಪಟಾಕ್ಷಿಯನ್ನು ಹಾರಿಸಿ ಸಿಹಿ ಹಂಚಿ ಹಾಲಿನ ಅಭಿಷೇಕ ಮಾಡಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠೆ ಹಾಗೂ AICC ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರ 73ನೇ ಜನ್ಮದಿನವನ್ನು ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳ್ಗೀರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠೆ ಹಾಗೂ AICC ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರ ಜನ್ಮದಿನವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳ್ಗೀರ್ ಮಾತನಾಡಿದರು. ಅವರು ಶ್ರೀಮತಿ ರಾಜೀವ್ ಗಾಂಧಿಯವರ ಪತ್ನಿಯಾಗಿ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಕೂಡ ಭಾಳ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಬಡವರಿಗಾಗಿ, ದೀನದರಿದ್ರರಿಗಾಗಿ, ಹಿಂದುಳಿದ ವರ್ಗಗಳಿಗಾಗಿ, ತುಳಿದಕ್ಕೊಳಗಪಟ್ಟಂಥ ಸಾಮಾಜಿಕ ಈ ಸುಧಾರಣೆಗಾಗಿ ಅವರು ಈ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಒಂದು ಈ ಯಾಕೆಂದರೆ ಅವರು ಇಟಲಿಯಲ್ಲಿ ಹುಟ್ಟಿದರೂ ಕೂಡ ಈ ದೇಶದ ಏನು ಕಟ್ಟಳೆಗಳಿವೆ, ಈ ದೇಶದ ಒಂದು ಯಾವ ಪರಂಪರೆಗಳಿವೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಈ ಭಾರತ ದೇಶಕ್ಕೆ ಅವರು ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಯಾಕಂದರೆ ಇವರು ಬೇರೆ ಬೇರೆ ಪಕ್ಷದವರು ಹೇಳ್ತಾರೆ ಇಟಲಿಯವರು, ಆದರೆ ಇವರಿಗೆ ಸ್ವಲ್ಪ ಯಾಕಂದರೆ ಯಾವುದೇ ಒಂದು ಹೆಣ್ಣು ಇಲ್ಲಿ ಮದುವೆ ಮಾಡಿಕೊಂಡು ಬಂದಾಗ ಇಲ್ಲಿ ಇದೇ ದೇಶದವರೇ ಆಗ್ತಾರೆ. ಅಂಥ ಒಬ್ಬ ಮಹಿಳೆ ಅಲ್ಲಿಂದ ಬಂದು ಇಲ್ಲಿ ಈ ದೇಶದ ಎಲ್ಲ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಅವರು ಈ ದೇಶದ ಒಳಿತಿಗಾಗಿ ಸಾಕಷ್ಟು ಸೇವೆ ಮಾಡ್ತಾ ಇದ್ದಾರೆ. ಅಂಥ ಧೀಮಂತ ಮಹಿಳೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿರುವುದು ನಮಗೆಲ್ಲರಿಗೂ ಒಂದು ಗೌರವದ ಅಭಿಮಾನದ ಒಂದು ವಿಷಯ. ಅದಕ್ಕೋಸ್ಕರ ಶ್ರೀಮತಿ ಸೋನಿಯಾ ಗಾಂಧಿಯವರ ನಾವು 73ನೇ ಹುಟ್ಟುಹಬ್ಬವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ದಿವ್ಯಾಂಗರಿಗೆ ಉದ್ಯೋಗ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲಾ ಕಿವುಡರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡೆವಲಪ್ಮೆಂಟ್ ಸೊಸೈಟಿ ಫಾರ್ ಡೆಫೆನ್ ಕಾರ್ಯದರ್ಶಿ ವಿ ಭಾರತಿ ಪ್ರಸಾದ್, 75ರಿಂದ 100ರವರೆಗೆ ಉದ್ಯೋಗ ಭತ್ಯೆಗಳು ಕಿವುಡು ಮತ್ತು ಮೂಕ ವಿಕಲಚೇತನರಿಗೆ ಸರ್ಕಾರ ನೀಡಬೇಕು. ಶಿಕ್ಷಣದ ಆಧಾರದ ಮೇಲೆ ಸರ್ಕಾರಿ ಕಚೇರಿಯಲ್ಲಿ ನೇಮಕಾತಿ ಮಾಡಿ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ದಿವ್ಯಾಂಗ ಸಮೀಕ್ಷೆ ಶಾಖೆಯನ್ನು ಗುರುತಿಸಿ 3ರಿಂದ 4ರಷ್ಟು ನೇಮಕ ಮಾಡಿಕೊಳ್ಳಬೇಕು. ಉದ್ಯೋಗ ನೇಮಕ ಮಾಡಿಕೊಳ್ಳಲು 1 ತಿಂಗಳವರೆಗೆ ಸರ್ಕಾರಕ್ಕೆ ಕಾಲಾವಕಾಶವನ್ನು ನೀಡುತ್ತೇವೆ. ಉದ್ಯೋಗ
ಒದಗಿಸಲಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಗೌರ್ಮೆಂಟ್ ಅದೆಲ್ಲ ಜಿಒ ಫಾಲಾಗಿ ಈ ಡಿಪಾರ್ಟ್ಮೆಂಟ್ದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದಲ್ಲಿ ನಮ್ಗೆ ಜಾಬ್ ಒಬ್ಬೊಬ್ಬರಿಗೆ ಒಂದು ಬ್ಲೈಂಡ್ ಅವ್ರಿಗೊಂದು, ಡೆಫ್ ಅವ್ರಿಗೊಂದು, ಡೆಫ್ ಅಂದ್ರೆ ಮೂಕರ್ಕಿ ಆರ್ತವ್ರಿಗೆ ಒಂದು ಒಂದೊಂದು ಜಾಬ್ ಕೊಟ್ಟಿದ್ರೆ ಒಬ್ಬೊಬ್ಬರಿಗೆ 40-45 ಜಾಬ್ಸ್ ಹೋಗುತ್ತೆ. ಇಯರ್ಲಿ ಕೊಟ್ಟಿದ್ರೆ ಅವ್ರಿಗೆಲ್ಲರೂ ಇಷ್ಟೊತ್ತಿಗೆ ಖಾಲಿ ಆಗಿಬಿಡ್ತಾರೆ. 14 ವರ್ಷದಿಂದ ಒಂದು ಜಾಬ್ ಕೊಡ್ತಾ ಇಲ್ಲ, ಅದು ಪ್ರಾಬ್ಲಮ್ ಅಲ್ಲ, ಅದನ್ನೊಂದು. ಇದು ಎಲ್ಲ ವೆಬ್ಸೈಟು ಯಾರು ಡಿಪಾರ್ಟ್ಮೆಂಟಲ್ಲಿ ಅವ್ರ ವೆಬ್ಸೈಟ್ನಾಗ ಇಟ್ಟಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರದ್ದೊಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ಅವ್ರಿಗೊಂದು ಡಿಪಾರ್ಟ್ಮೆಂಟ್ ಇದೆ DWO, ಆ ಡಿಪಾರ್ಟ್ಮೆಂಟ್ಗೆ ವೆಬ್ಸೈಟ್ ಕೊಟ್ಟಿದ್ರೆ ನೀವೆಲ್ಲರೂ ಹೋಗಿ ಅಲ್ಲಿ ನಮ್ಮ ಹತ್ರ ಮೂಗರಿಗಾಗಲಿ, ಬ್ಲೈಂಡ್ ಅವ್ರಾಗಲಿ, ಡೆಫ್ ಅವ್ರಾಗಲಿ ಎಲ್ಲರಿಗೆ ಒಂದೊಂದು ಜಾಬ್ ನಾವು ಕೊಡ್ತೀವಿ. ಇದನ್ನ ನೀವು ತಗೊಂಡು ನಿಮ್ಮ ವೆಬ್ಸೈಟ್ನಾದ ಇಟ್ಟಿದ್ರೆ ನಮ್ಮ ಅವ್ರಿಗೆ ಯೂಸ್ ಆಗ್ತದಲ್ರಿ. ಇದು ಎಲ್ಲ ಬಿಟ್ಬಿಟ್ಟು ಯಾರು ವೆಬ್ಸೈಟ್ನಾಗ ಅವರು ಇಟ್ಟಿದ್ರೆ ಅವ್ರಿಗೆ ಏನು ಬರ್ತಂದ್ರಿ, ನೋಡೋಕೆ ಬರ್ತಂದ್ರೆ, ತೋರ್ಸೋಕೆ ಬರ್ತಂದ್ರೆ, ಏನು ಬರ್ತಂದ್ರಿ, ಮಾತಾಡೋಕೆ ಬರಲ್ಲ, ಕಿವು ಕೇಳಿಸಲ್ಲ, ಬಾಯಿ ಕಣ್ಣು ಕಾಣಿಸಲ್ಲ. ಇವೆಲ್ಲ ಬಿಟ್ಬಿಟ್ಟು ಯಾರಿಗವ್ರಿಗೂ, ನಾನು ಒಂದು ತಿಂಗಳ ಮುಂಚೆಕ್ಕೆ ಬಂದೀನಿ ಕಲೆಕ್ಟ್ರ್ ಅವ್ರನ್ನ ಭೇಟಿಯಾಗಿದ್ರೆ, ಅವ್ರು ಏನಂದರು ಕಲೆಕ್ಟ್ರ್ ಭೇಟಿಯಾಗಿಲ್ಲ, DRO ಭೇಟಿಯಾಗ್ಯಾರ್ರಿ, ಅವ್ರು ಮಾತಾಡಿಸಿದ್ರ ಇವೆಲ್ಲ ಡಿಪಾರ್ಟ್ಮೆಂಟು ಯಾರು ಡಿಪಾರ್ಟ್ಮೆಂಟ್ ಅವರೇ ಇಟ್ಕೊಂಡಾರು ಅಂದ್ರೆ ಏನ್ರಿ ಅದು? ನಾವೇನು ನಾರ್ಮಲ್ ಅವ್ರ ಇವರೆಲ್ಲರೂ ನಾರ್ಮಲ್ ಅಂದ್ರೆ ಎಲ್ಲರೂ ಓದ್ತಾ ಇರ್ತಾರೆ, ಎಲ್ಲ ವೆಬ್ಸೈಟ್ ಎಲ್ಲ ತೆಗ್ದು ನೋಡ್ಕೊಂತಾರೆ. ಇವ್ರಿಗೇನು ಬರ್ತಂದ್ರಿ? ಒಬ್ಬರಿಗೆ ಬರಲ್ಲ, ಓದ್ತಾರೆ ಅಂದರೆ ಅಷ್ಟು ತಲೆ ಇರ್ತಂದ್ರೆ ಅವ್ರಿಗೆ, ನಮಗಿದ್ದಂಗೆ ತಲೆ ಇರ್ತಂದ್ರೆ ಇರಲ್ಲ ಅವ್ರಿಗೆ. 7th ಕ್ಲಾಸ್ ಓದೋರು ಇರ್ತಾರೆ, ಇಂಟರ್ಮೀಡಿಯೇಟ್ ಓದೋರು ಇರ್ತಾರೆ, ಡಿಗ್ರಿ ಮಾಡಿದವರು ಇರ್ತಾರೆ. ಅಂದ್ರೆ ಹಂಗಲ್ಲ ರೀ, ಒಂದು ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ, ಆ ಡಿಪಾರ್ಟ್ಮೆಂಟ್ನಿಂದ ಅವ್ರ ವೆಬ್ಸೈಟ್ನಿಂದ ಅವ್ರಿಗೆ ಜಾಬ್ಸ್ ಕೊಡಬೇಕು, ಇಯರು ಕೊಡಬೇಕು. ಇದು ಸಮಸ್ಯೆ ಎಲ್ಲ ಈಗ ನಾವು ಕಲೆಕ್ಟ್ರಿಗೆ DC ಭೇಟಿಯಾಗಿ ನಾವು ಇದೆಲ್ಲ ಸಮಸ್ಯೆ ತಿಳ್ಕೋಬೇಕು. ಇಲ್ಲಾಂದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗ್ಬಿಡ್ತೀವಿ. ಒಂದು ತಿಂಗಳ ಟೈಮ್ ಕೊಡ್ತೀವಿ ರೀ ನಾವು, ಒಂದು ತಿಂಗಳದಾಗ ಇವರೆಲ್ಲರಿಗೆ ಜಾಬ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗ್ತೀವಿ. ಈ ಪ್ರತಿಭಟನೆಯಲ್ಲಿ ಧನಂಜಯ್ ಉದನೂರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ರಾಜ್ಯದ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಹಚ್ಚಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮ ಪಟ್ಟರು. ಸಿಎಂ ಬಿಎಸ್ ಯಡಿಯೂರಪ್ಪ ಪರ ಘೋಷಣೆ ಕೂಗಿ ಸಂಭ್ರಮ ಪಟ್ಟರು. ಮುಂದಿನ 3.5 ವರ್ಷ ಸ್ಥಿರ ಸರ್ಕಾರ ನೀಡಿ ರಾಜ್ಯವನ್ನು ಸಮೃದ್ಧಿಯತ್ತ ಕೊಂಡೊಯ್ಯುವುದು ನಮ್ಮ ಗುರಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಭಾನುವಾರ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುಮಾರು 345 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಉಜೇರ್ SDM ಕ್ರೀಡಾಂಗಣದಲ್ಲಿ ಮಾತನಾಡಿದರು. ರಾಜ್ಯವನ್ನ ಮಾದರಿಯನ್ನಾಗಿ ಮಾಡುವುದು ನನ್ನ ಇಚ್ಛೆ. ಈ ನಿಟ್ಟಿನಲ್ಲಿ ಸರ್ವರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಪ್ರಗತಿಯನ್ನ ತೀವ್ರಗೊಳಿಸಿ ಜನತೆಯಲ್ಲಿ ನೆಮ್ಮದಿ ಮೂಡಿಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದು ಬಿಎಸ್ ಯಡಿಯೂರಪ್ಪ ತಿಳಿಸಿದರು. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಅತಿವೃಷ್ಟಿ ಸಂದರ್ಭದಲ್ಲಿ ಜನತೆ ಸರ್ಕಾರಕ್ಕೆ ಬಹಳ ನೆರವು ನೀಡಿದ್ದಾರೆ. ಶ್ರೀಕ್ಷೇತ್ರ ಧರ್ಮಸ್ಥಳವು ಅತಿವೃಷ್ಟಿ ಸಂದರ್ಭದಲ್ಲಿ ಸುಮಾರು 25 ಕೋಟಿ ರೂಪಾಯಿ ನೆರವು ನೀಡಿದ್ದು ಸರ್ಕಾರ ಇದಕ್ಕೆ ಕೃತಜ್ಞತಾ ಪೂರ್ವಕವಾಗಿದೆ ಎಂದು ಮುಖ್ಯಮಂತ್ರಿಗಳು ನೆರೆ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಎಲ್ಲ ನೆರವು ನೀಡುತ್ತಾ ಬಂದಿದೆ ಎಂದು ಹೇಳಿದರು. ಕನಿಷ್ಠ 3 ವಿಧಾನಸಭಾ ಕ್ಷೇತ್ರವನ್ನು ನಾವು ನಾಳೆ ಗೆಲ್ಲಲಿದ್ದೇವೆ. ಅಕಸ್ಮಾತ್ ಗೆದ್ದರೆ ಒಂದು JDS ಒಂದು ಕಾಂಗ್ರೆಸ್ ಒಂದು ಕ್ಷೇತ್ರ ಗೆಲ್ಲಬಹುದು. ಇದರಿಂದ ಒಂದು ಅಸ್ಥಿರ ವಾತಾವರಣ ಏನಿತ್ತು ರಾಜ್ಯದಲ್ಲಿ ಅದು ಕೊನೆಯಾಗಿ ಇನ್ನು 3.5 ವರ್ಷ ಅಭಿವೃದ್ಧಿ ಪರ ಸ್ಥಿರವಾದಂತಹ ಒಳ್ಳೆಯ ಒಂದು ಆಡಳಿತವನ್ನು ನೋಡೋದಕ್ಕೆ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮಾಡಿ ಈಗ 358 ಕೋಟಿ ರೂಪಾಯಿಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ನೆರವೇರಿಸಿದ್ದೇನೆ. ನನ್ನ ಆಸೆ ಇದೆ ಒಂದು 3.5 ವರ್ಷದಲ್ಲಿ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನು
ಪ್ರತೀಕ್ಷೆ ಮಾಡಿದ್ರು. ಇನ್ನು ಮೂರುವರೆ ವರ್ಷದಲ್ಲೆಲ್ಲವನ್ನ ಪೂರ್ಣ ಮಾಡಿ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150 ಕ್ಷೇತ್ರಗಳಾದರೂ ಕಲಿತ ಗೆಲ್ಲಬೇಕು. ಆ ರೀತಿ ಭಾರತೀಯ ಜನತಾ ಪಾರ್ಟಿ 12 ಸ್ಥಾನವನ್ನ ಪಡೆಯುವ ಮೂಲಕ ನಿರೀಕ್ಷಿತ ಫಲಿತಾಂಶವನ್ನ ಪಡೆದಿದೆ. ಕಾಂಗ್ರೆಸ್ ಜೆಡಿಎಸ್ ಅಪಪ್ರಚಾರ ಮಾಡಿದ್ದಕ್ಕೆ ಜನತೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಬಿಜೆಪಿಗೆ ನೈತಿಕತೆಯ ವಿಜಯ ಸಿಕ್ಕಿದೆ, ಬಿಜೆಪಿ ಸುಭದ್ರ ಸರ್ಕಾರ ನೀಡುತ್ತದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ವಿಧಾನಸಭಾ ಉಪಚುನಾವಣೆ 12 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ತಮ್ಮ ಮನೆಯ ಮುಂದೆ ನೂರಾರು ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ವಿಜಯೋತ್ಸವದಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದರು. ಯಡಿಯೂರಪ್ಪ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಜನಾದೇಶ ಸಿಕ್ಕಿದೆ ಎಂದರು. ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರು ಅಪಪ್ರಚಾರ ಮಾಡಿದ್ರು, ಅವರ ಅಪಪ್ರಚಾರವೇ ಭಾರತೀಯ ಜನತಾ ಪಕ್ಷಕ್ಕೆ ಧನಾತ್ಮಕ ಪರಿಣಾಮ ಬಿದ್ದಿದ್ದು ಜನರು ಎಲ್ಲವನ್ನ ಪರಿಶೀಲಿಸಿ ಸ್ಥಿರ ಸರ್ಕಾರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಬಿಜೆಪಿಯನ್ನ ಆಯ್ಕೆ ಮಾಡಿದ್ದಾರೆ ಎಂದು ಹೇಳಿದರು. ಎಲ್ಲ ಮತ ಕ್ಷೇತ್ರದ ಜನತೆಗೆ ಅಭಿನಂದನೆ ಸಲ್ಲಿಸಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಲ್ಲ ಕ್ಷೇತ್ರಗಳಲ್ಲಿ 2 ಬಾರಿ ಪ್ರಚಾರ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಕ್ಷಮಕ್ಕೆ ಬಂದಿರುವ ಪ್ರತಿಫಲವೇ 12 ಕ್ಷೇತ್ರದ ಗೆಲುವಿಗೆ ಕಾರಣ ಎಂದು ಅವರು ಹೇಳಿದರು. ಅಥಣಿ ಕಾಗವಾಡ ಕ್ಷೇತ್ರದ ಜವಾಬ್ದಾರಿ ಕುರಿತು ಮಾತನಾಡಿದ ಅವರು, ನನಗೆ ಅಥಣಿ ಕಾಗವಾಡ ಭಾಗದಲ್ಲಿ ಜವಾಬ್ದಾರಿ ಕೊಟ್ಟಿದ್ರು, ಅಲ್ಲಿಯ ಠಿಕಾಣೆ ಹೂಡಿ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಯಿತು. ಜನಾದೇಶ ಬಿಜೆಪಿ ಪರವಾಗಿದೆ ಎಂದರು. ಜೆಡಿಎಸ್ ಕಾಂಗ್ರೆಸ್ ಅಪಪ್ರಚಾರಕ್ಕೆ ಜನರೇ ತಕ್ಕ ಉತ್ತರ ನೀಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಕಳೆದ ಸಮಾರಂಭದಲ್ಲಿ ನಾನು ಹೇಳಿದ್ದೆ, ಸಿದ್ದರಾಮಯ್ಯ ಅವರು ಗೆಲ್ಲುವ ಬಗ್ಗೆ ಚಿಂತಿಸದೆ ವಿರೋಧ ಪಕ್ಷದ ಸ್ಥಾನವನ್ನ ಉಳಿಸಿಕೊಳ್ಳುವ ಬಗ್ಗೆ ಚಿಂತನೆ ನಡೆಸಬೇಕು ಎಂದಿದ್ದೆ. ಅದೇ ರೀತಿ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹೇಳಿದರು. ಜೆಡಿಎಸ್ ಕುಮಾರಸ್ವಾಮಿ ಅನರ್ಹರನ್ನ ಸೋಲಿಸುವುದು ನನ್ನ ಗುರಿ ಎಂದು ಹೇಳಿಕೆ ಪ್ರತಿಕ್ರಿಯೆ ನೀಡಿದ ಅವರು, ಜೆಡಿಎಸ್ ಅಸ್ತಿತ್ವ ಎಲ್ಲಿಗೆ ಬಂದಿದೆ ಎಂದರೆ 0 ಸ್ಥಾನ ಪಡೆದುಕೊಂಡಿದ್ದಾರೆ. ನೈತಿಕತೆ ಬಗ್ಗೆ ಮಾತನಾಡುವ ಜೆಡಿಎಸ್ ಕಾಂಗ್ರೆಸ್ ಜನರ ಕ್ಷಮೆಯಾಚನೆ ಮಾಡಬೇಕು ಎಂದರು. ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆಯ ವಿಜಯ ಸಿಕ್ಕಿದೆ, ಸ್ಥಿರ ಸರ್ಕಾರಕ್ಕೆ ಜನರು ಆಶೀರ್ವಾದದ ಮೂಲಕ 12 ಕ್ಷೇತ್ರವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಇನ್ನು 3 ಕ್ಷೇತ್ರದಲ್ಲಿ ಸೋತ ಅಭ್ಯರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗದ ಹಾಗೆ ಮತ್ತು ಸೋಲಿಗೆ ಕಾರಣ ಏನೆಂದು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯಾಗದಂತೆ ನೋಡಿಕೊಳ್ಳಲಾಗುತ್ತದೆ ಎಂದರು. ಇನ್ನು ಗೆಲುವಿನ ಸಂಭ್ರಮದಲ್ಲಿ 100 ಕಾರ್ಯಕರ್ತರು ಭಾಗಿಯಾಗಿದ್ದರು. ಮುಂದುವರೆಸುತ್ತೇವೆ ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ರೀತಿಯಾದ ಒಂದು ಹೆಚ್ಚಿನ ರೀತಿಯಾದ ಕೆಲಸ ಕಾರ್ಯ ಮಾಡಲಿಕ್ಕೆ ಇದೊಂದು ಈ ಒಂದು ಫಲಿತಾಂಶ ನಮಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದೆ ಅನ್ನುವಂಥ ಮಾತನ್ನು ನಾನು ಹೇಳಬಯಸ್ತೇನೆ. ನೋಡು, ಅಲ್ಲಿನೂ ಫೈಟ್ ಮಾಡಿದ್ದೇವೆ, ಹೀಗಾಗಿ ಕೊನೆಯ ಹಂತದಲ್ಲಿಯೂ ಎಲ್ಲಿಯವರಿಗೆ ಏನನ್ನು ನಿರೀಕ್ಷೆ ಫಲಿತಾಂಶ ಏನಾಗ್ತದೆ ಗುರುತಿಲ್ಲ. ಅಲ್ಲ, ಏನು ಯಾವುದೂ ಹೇಳಲಿಕ್ಕೆ ಬರೋದಿಲ್ಲ ಕೊನೆಯ ಹಂತದವರೆಗೂ. ಹೀಗಾಗಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗಿತ್ತು. ಕನಿಷ್ಠ 10-12 ಸೀಟ್ ಅಂತ ಗೆದ್ದೆ ಗೆಲ್ತೀವಿ ಅನ್ನೋಂಥದ್ದಿತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಇವತ್ತು ಫಲಿತಾಂಶ ಬಂದಿದೆ. ಇನ್ನು ಎಲ್ಲಿ ನಮಗೆ ಹಿನ್ನಡೆ ಆಗಿದೆ ಇವತ್ತು ಅದನ್ನು ಇನ್ನೂ ಹೆಚ್ಚು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಮತ್ತು ಕೊನೆಯ ಹಂತದ ಇಲ್ಲಿ ಕೌಂಟಿಂಗ್ ಕೌಂಟಿಂಗ್ ಆಗುವವರೆಗೂ ವಿ ಹ್ಯಾವ್ ಟು ವೈಟ್. ಅಲ್ಲ, ಡೆಫಿನೆಟ್ಲಿ ಪಕ್ಷ ಅದ್ರ ಬಗ್ಗೆ ಸೀರಿಯಸ್ ಆಗಿ ಗಮನ ಹರಿಸ್ತದೆ ಮತ್ತು ಅವರಿಗೆ ಸ್ಥಾನಮಾನ, ಯಾಕಂದರೆ ಅವರು ಪಕ್ಷಕ್ಕಾಗಿ ಮತ್ತು ಏನಾಗಿದೆ ಇವತ್ತು ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದರಿಂದ ಇವತ್ತು BJP ಸರ್ಕಾರ ಬಂದಿದೆ, ಒಂದು ಸುಭದ್ರ ಸರ್ಕಾರ ಬರಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೆ ಅವರ ಅರ್ಹತೆಗೆ ತಕ್ಕಂತೆ ಇವತ್ತು ಅವರಿಗೆ ವಿವಿಧ ಸ್ಥಾನಗಳನ್ನು ಕೊಡುವಂಥ ಕೆಲಸ ಪಾರ್ಟಿ ಮಾಡೇ ಮಾಡ್ತದೆ. ಹೀಗಾಗಿ ಇವತ್ತು ಅವರ ಒಂದು ತ್ಯಾಗ ಏನಿದೆಯಲ್ಲ ಅದು BJP ಸರ್ಕಾರ ಬರಲಿಕ್ಕೆ ಕಾರಣೀಭೂತ ಆಯಿತು. ಮತ್ತು ಈ ಕಾಂಗ್ರೆಸ್ಸು JDSಸು ಏನು ಭ್ರಮೆಯಲ್ಲಿದ್ದರೂ ಅವರಿಗೆ ತಕ್ಕದಾದಂಥ ಉತ್ತರವನ್ನು ಈ ಚುನಾವಣೆ ಮುಖಾಂತರ ಕೊಟ್ಟಿದ್ದೇವೆ. ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಬಲಶಾಲಿಯಾಗಿ BJP ಬಂದಿದೆ. ಮತ್ತು ಎಲ್ಲಿ BJP ಶಕ್ತಿ ಇರಲಿಲ್ಲ, ಈ ಚಿಕ್ಕಬಳ್ಳಾಪುರ ಅಂತಲ್ಲಿ, ಹುಣಸೂರು ಅಂತಲ್ಲಿ, KRPT ಅಂತಲ್ಲಿ, ಎಲ್ಲಿ BJP ಸಂಘಟನೆ ವೀಕ್ ಇದೆ ಅಂತಲ್ಲಿ ಸಹಿತ ಇವತ್ತು 1-2 ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಇದು ಭಾಳ ದೊಡ್ಡದಾದಂಥ ಶಕ್ತಿ ಇವತ್ತು ನಮಗೆ ಬಲ ತಂದಿದೆ. ಇದರಿಂದ ಇನ್ನೂ ಹೆಚ್ಚು ಬಲಯುತವಾಗಿ ಪಕ್ಷ ಬೆಳೆಯಲಿಕ್ಕೆ ಇದು ಅನುವು ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇಲ್ಲ, ಅವರೇ ಹಿಂದಿದ್ದವರು ಬಂದಿದ್ದಾರೆ, ಹಿಂದೆ ಯಾರು ಶಕೀಲ್ ಅಹಮದ್ ಇದ್ರು. ಯಾಕಂದ್ರೆ ಇದ್ರ ಬಗ್ಗೆ ನಾನು ಚೇಂಜ್ ಆದಾಗ ಕ್ವಶನ್ ಮಾಡಿದ್ದೆ, ನಾನು ಮುಖ್ಯಮಂತ್ರಿ ಕಚೇರಿಯಲ್ಲಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೆ, ನಾನು ನೋಡ್ರಿ ಯಾರೋ ಒಬ್ಬರನ್ನ ಅಧಿಕಾರ ತಂದ್ರೆ ಒಂದು ಕನಿಷ್ಠ 2-3 ವರ್ಷ ಆದರೂ ಇರಬೇಕು, ಈ ರೀತಿ ಪದೇ ಪದೇ ಚೇಂಜ್ ಮಾಡಬಾರ್ದು. ಇಲ್ಲ, ಶಕೀಲ್ ಅಹಮದ್ ಅವರೇ ನಾವು ಮತ್ತೆ ಪೋಸ್ಟಿಂಗ್ ಮಾಡ್ತೀವಿ, ಇದೇ ಬೇರೆ ಒಂದು ಕಾರಣ ಸಲುವಾಗಿ ತಾತ್ಕಾಲಿಕವಾಗಿ ಇದನ್ನು ಪೋಸ್ಟಿಂಗ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರೆ, ಆ ಪ್ರಕಾರ ಇವತ್ತು ಅವರು ಅಲ್ಲಿದ್ದಂಥ MD ಹೆಸ್ಕಾಮ್ ಆಗಿ ಅಲ್ಲಿಗೆ ಹೋಗಿದ್ದಾರೆ.
ಮತ್ತು ಹಳೆ ಎಂಡಿ ಏನಿದ್ರು. ಗೋಕಾಕ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ರಮೇಶ್ ಜಾರಕಿಹೊಳಿ ಅವರು ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಉಪಚುನಾವಣೆ ಎಲ್ಲಾ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಮುನ್ನಡೆ ಕಾಯ್ದುಕೊಂಡಿದ್ದು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿಂದ ಹಾಗೂ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಮಾಡಿದರು. ಅಥಣಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಗೆಲುವಿನ ನಗೆ ಬೀರಿದ್ದಾರೆ. ಇತ್ತ ಅಥಣಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ, ಡಿಜೆ ಹಾಗೂ ಬೈಕ್ಗಳಿಂದ ತಮ್ಮ ಸೌಂಡ್ ಮಾಡಿಸಿ ಖುಷಿಪಟ್ಟರು. ಆದರೆ ಇನ್ನುಳಿದ ಅಥಣಿ ಜನತೆಗೆ ಇದು ಎಲ್ಲೋ ಒಂದು ಕಡೆ ಕಿರಿಕಿರಿಯನ್ನ ಉಂಟು ಮಾಡಿದೆ ಎಂದ್ರೆ ತಪ್ಪಾಗಲಾರದು. ಬಿಜೆಪಿ ಶಾಸಕ ಮಹೇಶ್ ಕುಮಟಳ್ಳಿ ಮನೆ ಎದುರುಗಡೆಗೆ ಡಿಜೆ ಸೌಂಡ್ ಬಳಸಿ ಎದುರಿನ ಜೈನ್ ಆಸ್ಪತ್ರೆ ಇರುವುದರಿಂದ ಸ್ವಲ್ಪ ಕಾಳಜಿ ಇಲ್ಲದೆ ಡಿಜೆ ಸೌಂಡ್ ಬಳಸಿ ಆಸ್ಪತ್ರೆ ಒಳಗಿರುವ ರೋಗಿಗಳಿಗೆ ಕಿರಿಕಿರಿ ಉಂಟು ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ನಗರದಲ್ಲಿ ರಾಜ ಕಾಲುವೆಯ ಕಣ್ಮರೆಯಾಗಿದೆ. ಮಳೆ ಬಂದರೆ ಕಾಲುವೆಯಲ್ಲಿ ಹರಿಯಬೇಕಿದ್ದ ನೀರು ಮನೆಗಳಿಗೆ ನುಗ್ಗುತ್ತಿದೆ. ಈಗ ಕಾಲುವೆ ಒತ್ತುವರಿಯಾಗಿರುವ ವರದಿ ಸಿದ್ಧವಾಗಿದ್ದು ತೆರವು ಕಾರ್ಯಾಚರಣೆ ಮಾತ್ರ ಸವಾಲಿನ ಕೆಲಸವಾಗಿದೆ. ಏನು ಅಂತೀರಾ ಈ ಸ್ಟೋರಿ ನೋಡಿ. ಇದು ವಾಣಿಜ್ಯ ನಗರಿ ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 35 ಕಿಲೋಮೀಟರ್ ರಾಜ್ಯ ಕಾಲುವೆ ಇದೆ. ಮೊನ್ನೆ ಸುರಿದ ಮಳೆಯಿಂದಾಗಿ ಕಾಲುವೆಯಲ್ಲಿ ಹರಿಯಬೇಕಿದ್ದ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತು. ಆಗ ರಾಜ ಕಾಲುವೆ ಒತ್ತುವರಿಯಾಗಿದೆ ಎನ್ನುವ ಕೂಗು ಜೋರಾಗುತ್ತಿದ್ದಂತೆ ಉಣಕಲ್ನಿಂದ ಗೊಬ್ಬರದವರೆಗಿನ 8.5 ಕಿಲೋಮೀಟರ್ ರಾಜ ಕಾಲುವೆ ಸರ್ವೆ ಮಾಡಲಾಗಿದೆ. ಸರ್ವೆಯಲ್ಲಿ 153 ಕಡೆಗಳಲ್ಲಿ ಒತ್ತುವರಿಯಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಮಹಾನಗರ ಪಾಲಿಕೆ ಹಾಗೂ ಭೂಮಾಪನ ಇಲಾಖೆ ಸಿಬ್ಬಂದಿ 1.5 ತಿಂಗಳ ಕಾಲ ನಡೆಸಿದ ಸರ್ವೆಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ಈಗ ನಮ್ಮದು ಉಣಕಲ್ ಕೆರೆಯಿಂದ ಗಬ್ಬೂರ್ವರೆಗೆ ಏನೋ ಒಂದು 10 ಕಿಲೋಮೀಟರ್ 10.5 ಕಿಲೋಮೀಟರ್ ನಾಲ ಇದೆ. ಅದರ ಸರ್ವೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಅದರಲ್ಲಿ ಸುಮಾರು 153 ಕಟ್ಟಡಗಳು, ಅನಧಿಕೃತ ಕಟ್ಟಡಗಳು ಕಂಡುಬಂದಿದ್ದಾವೆ. ಕೆಲವೊಂದು ಭಾಗಶಃ ಹೋಗ್ತವೆ, ಕೆಲವೊಂದು ಸಂಪೂರ್ಣವಾಗಿ ಇದರಲ್ಲಿ ಹೋಗ್ತದೆ. ಅವು ಎಲ್ಲ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಹಿಂದೆ ಕೆಲವೊಂದಕ್ಕೆಲ್ಲ ಮಹಾನಗರ ಪಾಲಿಕೆಯಿಂದ ಲೀಸ್ ಕೊಟ್ಟಿದ್ದಿದೆ, ಮತ್ತು ಕೆಲವೊಂದು ಸ್ಲಮ್ ಬೋರ್ಡಿಂದ ಸ್ವಾಧೀನತಾ ಪತ್ರ ಇರೋದನ್ನು ಕೆಲವೊಬ್ಬರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅವೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ ಮೇಲೆ ಅವರಿಗೆ ನೋಟಿಸನ್ನು ಕೊಡ್ತೀವಿ ನಾವು, ಎವಿಕ್ಷನ್ ನೋಟಿಸ್. ಸರ್, ಈಗ ಮಹಾನಗರ ಪಾಲಿಕೆಯಿಂದಲೇ ಕೆಲವೊಂದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿರೋದು, ಲೀಸ್ ಕೊಟ್ಟಿರೋದು, ಅಂಥವುಗಳನ್ನ ತೆರವುಗೊಳಿಸ್ತಿರೋ ಅಂತಬಿಟ್ಟು ಉಳಿದ ಅಂತ ಇದ್ರು. 2012 ನಂತರ ಯಾವುದು ಲೀಸ್ ಎಕ್ಸಿಸ್ಟೆನ್ಸಲ್ಲಿ ಇಲ್ಲ. ಲೀಸ್ ಏನಿದ್ದಾವೆ ಯಾವ ಲೀಸನ್ನು ನಾವು ಮುಂದುವರಿಸಿಲ್ಲ 2012 ನಂತರ. ಹಾಗಾಗಿ ಈಗ ಸಬ್ಸಿಸ್ಟಿಂಗ್ ಲೀಸ್ ಯಾವುದೂ ಇಲ್ಲ. ಚನ್ನಪೇಟೆ ದೋಬಿಘಾಟ್ ಪಾಂಡುರಂಗನಗರದಲ್ಲಿ 80% ಕಾಲುವೆ ಒತ್ತುವರಿಯಾಗಿದೆ ಎಂದು ವರದಿ ಸಲ್ಲಿಕೆಯಾಗಿದೆ. ಕಾಲುವೆ ಒತ್ತುವರಿ ಮಾಡಿಕೊಂಡು ಕೆಲವರು 3-4 ಅಂತಸ್ತಿನ ಮನೆಗಳನ್ನು ಕಟ್ಟಿಕೊಂಡಿದ್ರೆ ಇನ್ನೂ ಕೆಲವರು ವಾಣಿಜ್ಯ ಮಳಿಗೆ ಕಟ್ಟಿದ್ದಾರೆ. ಶೆಟ್ಟರ್ ಕಾಲೋನಿ, ದೇವಿನಗರ, ಅರ್ಜುನ್ ನಗರ, ಹನುಮಂತ್ ನಗರ, ಸಿದ್ದಲಿಂಗೇಶ್ವರ ಕಾಲೋನಿ, ಎಸ್ಎಂ ಕೃಷ್ಣಾನಗರದಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಲಾಗಿದೆ. ದುರಂತ ಅಂದರೆ ಈ ಪ್ರದೇಶದಲ್ಲಿ ಪಾಲಿಕೆಯಿಂದಲೇ ಭೂ ಬಾಡಿಗೆ ನೀಡಲಾಗಿದೆ. ಆದರೆ 2012 ಭೂ ಬಾಡಿಗೆ ನೀಡಿದ್ದನ್ನು ಸ್ಥಗಿತಗೊಳಿಸಿದ್ದಾರೆ. ಇದು ವಾರ್ಡ್ ನಂಬರ್ 43ನಲ್ಲಿ ಬರುವ ಪಂಡ್ರಂಗಾಲಿ ಹಾಗೂ ಇಲ್ಲಿ ಮಂದಿ ವಾಸ ಮಾಡಾಕತ್ತಾರೆ. ಇವರು 17 ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಬಂದು ಒಮ್ಮೆಕ್ಕೆ ಇವರಿಗೆ ಮನೆ ತೆಗೀರಿ, ಮನೆ ತೆಗಸ್ಬೇಕು, ನಾವು ಜಿ ಸಿ ಬಿ ತಂದು ಮನೆ ಮುರಿತೀವಿ ಅಂತ ಹೇಳೋದ್ರು. ಎಲ್ಲರಿಗೂ ಹೆದರಿಕೆ ಚಾಲು ಆಗಿಬಿಟ್ಟಿದ್ದಿಲ್ಲ. ಮತ್ತು ಇಲ್ಲಿ ಕೆಲವು ಮಂದಿ ಹಾರ್ಟಾಗಿ ಅಡ್ಮಿಟ್ ಆಗ್ಯಾರ, ಕೆಲವು ಮಂದಿ ಹಂಗೆ ಮಕ್ಕೊಂಡ್ಬಿಟ್ಟಾರು ಎದೆಗೆ ಹಚ್ಕೊಂಡು. ನಾವೇನು ಹೇಳಾಕ್ತೀವಿ, ಈಗ ಜಗದೀಶ್ ಶೆಟ್ಟರ್ ಸಾಹೇಬರು ML ಇದ್ದಾಗ ಇಲ್ಲಿ ಇದು ಇವ್ರಿಗೆ ಅಲಾಟ್ ಮಾಡಿ ಕೊಟ್ಟಿದ್ದಾರೆ ಸಾಹೇಬ್ರದ. ಇವರು ಸಾಹೇಬ್ರಿಗೆ ಭಾಳ ನೆನೆಸ್ತಾರೆ. ಮತ್ತು ಇವರು ಇವರು ಪಟ್ಟ ಕೊಡಿಸಿದ್ರೆ ಜಗದೀಶ್ ಶೆಟ್ಟರ್ ಸಾಹೇಬರು, ಮತ್ತು ಈ ಪಟ್ಟ ಕೊಟ್ಟು ನೀವು ಮನೆ ತೆಗೀರಿ ಅಂದರೆ ಹೆಂಗೆ ಅರ್ಥ ಇದು? ಇವರು ಕೆಲವು ಮಂದಿ ಲೋನ್ ತೊಗೊಂಡಾರೆ. ಇವರು ಕರೆಕ್ಟ್ ಒಂದು 36-35 ವರ್ಷದಿಂದ ವಾಸ ಮಾಡಾಕ್ತಾರೆ ಇಲ್ಲಿ. ಮತ್ತು ಇವರು ಸಣ್ಣ ಸಣ್ಣ ಮನೆ ಐತಿ, ಮತ್ತು ಇದರಲ್ಲಿ ಜೀವನ ಮಾಡಾಕ್ತಾರೆ. ಅವರು ಲೋನ್ ತೊಗೊಂಡಾರೆ ಕೆಲವು ಮಂದಿ. ಕೆಲವು ಮಂದಿ ಬಡ್ಡಿಲಿಂದ ರೊಕ್ಕ ತೊಗೊಂಡ್ಬಂದು ಮನೆ ಕಟ್ಸಾರೆ. ಮತ್ತು ಇವ್ರಿಗೆ ಇಂಥ ಸಮಯದಲ್ಲಿ ಏನು ನಾವು ಕೈ ಹಿಡಿಬೇಕೇನೋ, ಕೈ ತೆಗಿಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಅಲ್ಲಿಯ ನಿವಾಸಿಗಳು ಈಗಲೂ ಮನೆ ಕರ, ನೀರು ಕರ ಕಟ್ಟುತ್ತಿದ್ದಾರೆ. ಇನ್ನು ಕೆಲವರಿಗೆ ಕೊಳಚೆ ನಿರ್ಮೂಲನೆ ಮಂಡಳಿಯಿಂದ ಹಕ್ಕುಪತ್ರ ನೀಡಲಾಗಿದೆ. ಹೀಗಾಗಿ ಚನ್ನಪಟ್ಟಣ ನಿವಾಸಿಗಳು ಒತ್ತುವರಿ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 3-4 ದಶಕಗಳಿಂದ ಇಲ್ಲಿಯೇ ವಾಸವಾಗಿದ್ದು ಈಗ ಏಕಾಏಕಿ ಮನೆ ಖಾಲಿ ಮಾಡಿ ಅಂದ್ರೆ ಹೇಗೆ ಎಂದು ಆತಂಕಗೊಳ್ಳುತ್ತಿದ್ದಾರೆ. ನಮಸ್ಕಾರ. ಮತ್ತೆ ಈಗ ಮನೆ ಸಮಸ್ಯೆ ಬಂದೈತ್ರಿ, ಮನೆ ಏನ ಕೇಳುತ್ತೇವೆ ಅನ್ನಕತ್ತಾರ. ನಾವು 35 ವರ್ಷ ಆತ್ರಿ ನಾವು ಇಲ್ಲಿದ್ದು ವಾಸ ಮಾಡಿ
ಎಲ್ಲಾರ್ಗೇನ ಭಾಳ ತ್ರಾಸ ಆಕತ್ರಿ. ನೀವು ಎಲ್ಲ ಮನೆ ಕೆಡಿದ್ರ ಬಡವರು ನಾವು ಎಲ್ಲಿ ಹೋಗ್ಬೇಕು? ನಮ್ಗೇನು ವ್ಯವಸ್ಥೆನೇ ಇಲ್ಲ. ಮುಂದೆ ಹೋಗಿ ಇರ್ಬೇಕಂದ್ರೆ ಶಕ್ತಿನೇ ಇಲ್ಲ ನಮ್ಗೆ. ನಾವು ದುಡ್ಕೊಂಡು ತಿನ್ನೋರು ಕೂಲಿ ಮಾಡಿ ಹಂಗೆ ಮನೆ ನೀವು ಕೆಡಿಬಿಟ್ರೆ ನಾವು ಒಮ್ಮದ ಒಮ್ಮಕ್ಳು ಏಕಾಏಕಿ ಎಲ್ಲಿ ಹೋಗ್ಬೇಕ್ರಿ? ನೀವು ನಾಲ ಮೊದ್ಲ ಸ್ವಚ್ಛ ಮಾಡಿಸ್ರಿ. ನಾಲ ಕಟ್ಟಬೇ ಮೊನ್ನೆ ಕಟ್ಟಿದ್ರಿ, ನಾವೇನು ತಕರಾರು ಮಾಡಲಿಲ್ಲ. ಅದನ್ನು ತೆಗ್ ಮಾಡ್ರಿ, ಮೊದ್ಲು ಹೆಂಗಿತ್ತು ಹಂಗೆ ಮಾಡ್ರಿ. ನೀರೆಲ್ಲ ಸರಳ ಹೋಗ್ತೈತ್ರಿ, ನಮ್ಗೇನು ತೊಂದರೆ ಆಗಂಗಿಲ್ಲ. ನೀವು ಮನೇನ ಕೆಡುತ್ತೇವಂತ ನೀವು ಬಂದ್ರಿ ಅಂದ್ರೆ ನಾವು ಮನೆ ಕೆಡೋಕೆ ಕೊಡಂಗಿಲ್ಲ. ನಮ್ಮನೆ ಕೆಡವೆ ಮನೆ ಬಿಡಕ್ಕೆ ನೀವು ಬೇಕಾದ್ದು ಮಾಡ್ರಿ, ನಮ್ಗೆ ಇದನ್ನು ಮಾಡ್ತೀವಿ ನಾವು. ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ರಾಜಕಾಲುವೆ ಒತ್ತುವರಿಯಾಗಿರುವ ವರದಿ ಸಿದ್ಧವಾಗಿದೆ. ಆದರೆ ಒತ್ತುವರಿಯಾಗಿರುವ ಪ್ರದೇಶದಲ್ಲಿ ಮನೆ ಕಟ್ಟಿಕೊಳ್ಳಲು ಪಾಲಿಕೆಯಿಂದಲೇ ಹಿಂದೆ ಅವಕಾಶ ನೀಡಿರುವ ಸಂಗತಿಯು ಈಗ ಬೆಳಕಿಗೆ ಬಂದಿದ್ದು ಒತ್ತುವರಿ ತೆರವುಗೊಳಿಸುವುದೇ ದೊಡ್ಡ ತಲೆನೋವಾಗಿದೆ. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.